ಸೂರ್ಯಕಾಂತಿ. ನಿಮ್ಮ ಮಗ ದೊಡ್ಡ ತಪ್ಪು ಮಾಡಿದ್ದಾನೆ. ದಲಿತನಿಗೆ ಬೈದು ಚಾಕುವಿಂದ ಚುಚ್ಚಿದ್ದಾನೆ. ಪಾಪ ಅವನು ಸಾಯ್ತಾನೋ ಬದುಕ್ತಾನೋ ಅನ್ನೋದು ಗೊತ್ತಿಲ್ಲ. ಆಸ್ಪತ್ರೆಯಲ್ಲಿ ನರಳ್ತಾ ಬಿದ್ದಿದ್ದಾನೆ. ಹೋಗಿ ಅವನು ಬದುಕಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳಿ. ಶರಣ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಅದ್ರ ಪ್ರಕಾರ ನಾವು ಆಕ್ಷನ್ ತಗೊಂಡಿದ್ದೀವಿ. ನೀವೇ ಅಲ್ಲ, ಇನ್ನ ಬ್ರಹ್ಮ ಬಂದು ಹೇಳಿದ್ರು ಅಷ್ಟೇನೆ, ಬಿಡೋ ಮಾತೇ ಇಲ್ಲ ಅವನ್ನ. ಹಲೋ ಹೇಳಮ್ಮ, ಏನಾಯ್ತು? ಏನಂತ ಹೇಳಿ, ನಾನೀಗ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೀನಿ. ಇನ್ಸ್ಪೆಕ್ಟರ್ ಅಕ್ಕ ಸರಿ ಇಲ್ಲ, ತುಂಬಾ ಗಲಾಟೆ ಮಾಡ್ತಿದ್ದಾನೆ. ಹೌದಾ? ಏನ್ ಮಾಡ್ದ? ನಾನು ಬಂದು ಹೇಳಿದ್ರು ಪುಟ್ಟಣ್ಣನ್ ಬಿಡಲ್ಲ ಅಂತಿದ್ದಾನೆ. ಯಾರು ಬಂದು ಹೇಳಿದ್ರು ಬಿಡಲ್ವಂತೆ? ಯಾರು ಏನಾದ್ರು ಮಾಡ್ಕೊಳ್ಳಿ, ನಾನು ನನ್ನ ಕೆಲಸ ಮಾಡ್ತಾ ಇದ್ದೀನಿ ಅಂತ ತುಂಬಾ ಕೆಟ್ಟದಾಗಿ ಮಾತಾಡ್ದ. ಯಾಕೋ ಅವನಿಗೆ ನಮ್ಮ ಮೇಲೆ ಹಳೆ ದ್ವೇಷ ಇರೋ ಹಾಗಿದೆ. ಅಮ್ಮ, ನಾನು ಸ್ಟೇಷನ್ಗೆ ಬರಲೇನಮ್ಮ. ನೀನು ಬಂದು ಏನೋ ಮಾಡ್ತೀಯ, ಪುಟ್ಟಣ್ಣನ ಕೈಲೇ ಏನೂ ಮಾಡೋಕ್ಕಾಗ್ತಿಲ್ಲ. ಪುಟ್ಟಣ್ಣ ಹೇಳ್ದ ನಮ್ಮ ಲಾಯರ್ ಹತ್ರ ಮಾತಾಡ್ಬೇಕಂತೆ, ಅವ್ರ ಕೈಲಿ ಏನಾದ್ರೂ ಸಾಧ್ಯ ಆಗುತ್ತಾ ಅಂತ ನೋಡ್ಬೇಕಂತೆ. ಯಾಕೆ ಬೇಕಿತ್ತು ಮಂಜು ಇವ್ರಿಗೆ ಊರಿನ ಹುಸ ಬರೆಯಲ್ಲ, ಎಲ್ರಿಗೂ ಸಹಾಯ ಮಾಡಕ್ ಹೋಗ್ತಾರೆ, ಹೀಗಾದಾಗ ಯಾರು ಬರಲ್ಲ. ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ ನನ್ಗೆ. ಪುಟ್ಟಣ್ಣನ ಪೊಲೀಸರು ಅರೆಸ್ಟ್ ಮಾಡಿದಾರಂತೆ. ಹೌದಾ? ಯಾಕೆ, ಏನ್ ಮಾಡಿದ್ರಂತೆ ಅವರು? ಅದೇನು ಮಾಡಿರಲ್ಲ, ಅವನೊಬ್ಬ ಕೆಳಗಿನ ಕೇರಿ, ಅವನು ನಮ್ಗೆ ತುಂಬಾ ಕಾಟ ಕೊಡ್ತಾ ಇದ್ದ, ನಮ್ಮ ಮನೆ ವಿಷಯಕ್ಕೆ ತಲೆ ಹಾಕ್ತಾ ಇದ್ದ. ಅವನು ಸಿಕ್ಕರೆ ನಾಲ್ಕು ಬಾರಿಸ್ಬೇಕು ಅಂತಿದ್ದ ಪುಟ್ಟಣ್ಣ. ಯಾವಾಗ್ಲೂ ಅವನು ಸಿಕ್ಕಿದ್ದ ಅನ್ಸುತ್ತೆ, ಇವ್ನು ನಾಲ್ಕು ಹೊಡೆದಿರ್ತಾನೆ, ಪೊಲೀಸ್ನವ್ರು ಎತ್ತಾಕೊಂಡು ಹೋಗಿರ್ತಾರೆ. ಏನೇ ಜಗಳ ಆದ್ರೂ ಮೈ ಮಾತ್ರ ಮುಟ್ಟಕ್ ಹೋಗ್ಬಾರ್ದು, ಉಪಾಯದಿಂದ ಪರಿಹರಿಸ್ಕೋಬೇಕು. ಜಗಳ ಆಡಿದ್ರೆ ಈ ತರದ ಕಷ್ಟಗಳು ತಪ್ಪಿದ್ದಲ್ಲ. ಏನ್ ಕಷ್ಟವೋ ಏನೋ. ಅಟ್ರಾಸಿಟಿ ಕೇಸು ಇನ್ವಾಲ್ವ್ ಆದ್ರೆ ಜೊತೆಯಲ್ಲಿರೋರು ಒಳಗೆ ಹೋಗ್ತಾರೆ. ಬಾಸ್ ಕೇಸ್ ಸರ್ ಇದು. ಅವನು ಇವ್ರ ಮನೆ ಮೇಲೆ ಕೆಲಸ ಮಾಡ್ಕೊಂಡಿದ್ದ, ಇವ್ರ ಮನೆ ಮೇಲೆ ಕಳ್ತನ ಮಾಡ್ದ ಅಂತ ಅವನ ಕೆಲಸ ಬಿಡಿಸಿ ಓಡಿಸಿದ್ರು. ಅದಕ್ಕೆ ಹೀಗೆ ದ್ವೇಷ ತೀರಿಸ್ಕೊಂಡಿದ್ದಾನೆ. ಅವನ್ ಕಳ್ತನ ಮಾಡಿದ್ದಕ್ಕೂ ಪ್ರೂಫ್ ಇದೆ ನೋಡಿ, ನಿಮ್ ಸ್ಟೇಷನ್ ಕೇಸ್ ರಿಜಿಸ್ಟರ್ ಆಗಿದೆ. ಇರಬಹುದು, ಆದ್ರೆ FIR ಆಗಿದ್ಯಾ? ಇಲ್ಲ, ಆಮೇಲೆ ಬಂದು ರಾಜಿ ಮಾಡ್ಕೊಂಡು ಹೋಗಿದ್ದಾರೆ. ಅದು ಅವತ್ ಮುಂದೆ ಹೋಗಿರೋ ಕತೆ, ಇವತ್ತಿನ ಮಾತು ಹೇಳಿ ನೋಡಿ. ಒಂದ್ ವೇಳೆ FIR ಆಗಿದ್ರು ಏನೂ ಆಗ್ತಾ ಇರಲಿಲ್ಲ, ಅದನ್ನ ಪ್ರತ್ಯೇಕವಾದ ಘಟನೆ ಅಂತ ಟ್ರೀಟ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಬೇಲ್ ಸಿಗೋದಕ್ಕೆ ಬಿಡೋದಿಲ್ಲ. ಏನಂದ್ರಿ, ಫಾಲ್ಸ್ ಕೇಸಾ? ಬನ್ನಿ ಆಸ್ಪತ್ರೆಗೆ. ಆ ಹುಡುಗನ್ಗೆ ಎಷ್ಟೊಂದು ಗಂಭೀರವಾದ ಗಾಯ ಆಗಿದೆ ಅಂತ ನೀವೇ ನೋಡಿ. ಅವನೇನಾದ್ರೂ ಬದುಕುಳಿದ್ರೆ ಇವ್ರ ಪುಣ್ಯ, ಒಂದ್ ವೇಳೆ ಪ್ರಾಣ ಹೋಯ್ತು ಅಂದ್ರೆ ಸಾಯೋ ತನಕ ಜೈಲಲ್ಲಿ ಕೊಳಿಬೇಕಾಗುತ್ತೆ. ಹೇಗಿದೆಯಾ ಕಾಂತಿ? ನಾನ್ ಹೇಗಿರ್ಬೋದು ಅಂತ ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿರುತ್ತಲ್ವಾ? ಜಾಣತನದ ಮಾತು. ನೀವ್ಯಾಕೆ ಬಂದ್ರಿ ಇಲ್ಗೆ? ನಿನ್ನ ನೋಡ್ಬೇಕು ಅಂತ ಮನಸ್ಸು ತುಂಬಾ ಕಾಡ್ತಮ್ಮ, ಅದಕ್ಕೆ ಬಂದೆ. ಯಾಕೆ ಮಾವ, ಮತ್ತೇನಾದ್ರೂ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಈಗಾಗಲೇ ನೀವು ಮಾಡಿರೋ ಉಪಕಾರದಿಂದ ಇಷ್ಟು ಮಟ್ಟಗಾದ್ರೂ ಇದ್ದೀನಿ, ಇದರಿಂದನೂ ನಿಮಗ್ ಸಮಾಧಾನ ಆಗಿಲ್ವಾ? ಯಾಕೆ ಹೀಗೆಲ್ಲ ಮಾತಾಡ್ತೀಯ ಕಾಂತಿ? ನಾನೇ ನಿನ್ ಶತ್ರು? ನೀನೇ ನಾನು ಏನೇ ಮಾಡುದು ನಿನ್ ಒಳ್ಳೇದಕ್ಕೆ ಮಾಡೋದು ಅಲ್ವಾ? ಅನುಮಾನನೇ ಬೇಡ ಮಾವ, ನಿಮ್ಮಂತವ್ರು ಯಾವತ್ತು ಇನ್ನೊಬ್ರು ಒಳ್ಳೇದಕ್ಕೋಸ್ಕರನೇ ಕೆಲಸ ಮಾಡೋದು? ಅದ್ ಸರಿ, ಈಗ ನನಗೆ ಏನ್ ಒಳ್ಳೇದ್ ಮಾಡ್ಬೇಕು ಅಂತ ಇಲ್ಲಿ ತನಕ ಬಂದಿದ್ದೀರಾ ಹೇಳಿ, ತಿಳ್ಕೊತೀನಿ. ನೋಡು ಕಾಂತಿ, ಈ ಮನೆಯಲ್ಲಿ ನಿನಗೆ ಸ್ಥಾನ ಇಲ್ಲ. ನೀನು ಬದುಕಿರೋವಾಗ್ಲೇ ಇನ್ನೊಂದು ಮದುವೆ ಮಾಡ್ಕೊಂಡಿದ್ದ, ಅದಕ್ಕೆ ಇವಾಗ ಏನ್ ಮಾಡ್ಬೇಕು ಅಂತೀರಾ ಬಾವಾ? ನೀವು ಒಳ್ಳೆಯವರ ಕೆಟ್ಟವ್ರ ಅಂತ ನಾನು ಏನಾದ್ರೂ ಕೇಳಿದ್ನ? ಅದಕ್ಕೂ ನನಗೂ ಏನಾದ್ರೂ ಸಂಬಂಧ ಇದೆಯಾ? ಇದೆ ಸಂಬಂಧ, ಇದೆ. ಆ ಸಂಬಂಧ ಏನು ಅಂತ ಗೊತ್ತಾಗ್ಬೇಕಾದ್ರೆ ನೀನು ನನ್ನ ಜೊತೆ ಮನೆಗೆ ಬರಬೇಕು. ಯಾರ ಮನೆಗೆ? ಇದೇ ನಮ್ಮ ಹಿಂಗ್ ಕೇಳ್ತೀಯ, ನಿಮ್ಮ ಮನೆಗೆ. ನಿಮ್ಮ ಅಪ್ಪ ಅಮ್ಮ ಕಾಯ್ತಿದಾರಲ್ಲಿ ಮಾವ. ನನಗಲ್ಲಿಗೆ ಹೋಗ್ಬೇಕು ಅಂತ ಅನ್ನಿಸ್ದಾಗ ನಾನಾಗೆ ಹೋಗ್ತೀನಿ. ಈ ವಿಷಯದಲ್ಲಿ ನಿಮ್ ರಾಯ್ ಬಳಕೆ ನನಗೆ ಬೇಕಾಗಿಲ್ಲ.